ಬನ್ನಿ ವೀಕ್ಷಕರೇ, ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು ಏನು ಅಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಬೇವಿನ ಎಣ್ಣೆ, ಬೇವಿನ ಎಲೆ, ಅರಿಶಿನದ ಪುಡಿ, ಉಪ್ಪು ಹಾಗೂ ಚಕ್ಕೆ, ಇಷ್ಟು ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು. ಮೊದಲಿಗೆ ಪಾತ್ರೆನ ಬಿಸಿ ಮಾಡಿಕೊಂಡು ಇದಕ್ಕೆ ಮೂರರಿಂದ ನಾಲ್ಕು ಟೀಸ್ಪೂನ್ ಅಷ್ಟು ನಾವು ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಇದಕ್ಕೆ ಮೊದಲೇದಾಗಿ ಒಂದು ಮೂರರಿಂದ ನಾಲ್ಕು ಚಕ್ಕೆಯನ್ನು ಹಾಕ್ಕೊಳ್ಬೇಕು, ಕಾಲು ಚಮಚದಷ್ಟು ಅರಿಶಿನದ ಪುಡಿ. ಇಷ್ಟಿದಕ್ಕೆ ಬೆರೆಸಿದ ನಂತರ ಉಪ್ಪು, ನಂತರ ಇದನ್ನು ಆಫ್ ಮಾಡ್ಕೊಳ್ಬೇಕು. ಆಫ್ ಮಾಡಿಕೊಂಡು ಉರಿಯನ್ನು ನೀವು ಆಫ್ ಮಾಡಿಕೊಂಡ ನಂತರ ಒಂದು 5-6 ಬೇವಿನ ಎಲೆಯನ್ನು ಅದಕ್ಕೆ ಹಾಕ್ಕೊಳ್ಬೇಕು. ಈ ಥರ ಈ ಆಯಿಲ್ ಏನು ಸಿದ್ಧವಾಗುತ್ತೆ, ಈ ಒಂದು ತೈಲ, ಇದನ್ನು ನಾವು ಈ ರುಮ್ಯಾಟಿಸಮ್ ಆದಾಗ ಮುಖಕ್ಕೆ ಆಗಲಿ ಅಥವಾ ಕೈಗಳಿಗೆ ಆಗಲಿ ಸ್ವಾಧೀನ ಎಲ್ಲಿ ಇರೋದಿಲ್ಲ, ಆ ಒಂಥರ ನರಗಳು ಹಿಡ್ಕೊಂಡಂಗಾಗಿರುತ್ತೆ, ಅಲ್ಲಿ ಈ ಆಯಿಲನ್ನು ಇದು ಸ್ವಲ್ಪ ತಣ್ಣಗಾದಮೇಲೆ ಸ್ನಾನಕ್ಕಿಂತ ಮುಂಚಿತವಾಗಿ ಮಸಾಜ್ ಮಾಡ್ಕೊಳ್ಳೋದು ತುಂಬ ಉತ್ತಮ. ಮತ್ತು ಈ ಮಸಾಜನ್ನು ಏನು ಮಾಡ್ತೀರಾ, ಭಾಳ ಸರಳ ರೀತಿಯಲ್ಲಿ ಮಾಡಬೇಕು. ಹೆಚ್ಚು ಒತ್ತಿ ಮೈಯನ್ನು ಪ್ರೆಸ್ ಮಾಡಿ ನೀವು ಆ ಏನು ಮಸಾಜ್ ಮಾಡೋದಿದೆ ಆ ಥರ ಮಾಡ್ಬೋದು. ತುಂಬ ಮೃದುವಾಗಿ ನೀವು ಈ ಎಣ್ಣೆಯನ್ನು ಅಪ್ಲೈ ಮಾಡಿಕೊಂಡು ಇದನ್ನು ಡೈಲಿ ಒಂದು 25-30 ದಿವಸಗಳ ಕಾಲ ನೀವು ಇದನ್ನು ಡೈಲಿ ಸ್ನಾನಕ್ಕಿಂತ ಮುಂಚೆ ಎಣ್ಣೆಯನ್ನು ಮಸಾಜ್ ಮಾಡಿಕೊಂಡು ನಂತರ ಸ್ನಾನ ಮಾಡೋದು ತುಂಬ ಉತ್ತಮ ಅಂತೇಳಿ ಹೇಳ್ಬೋದು. ಮತ್ತು ಆದಷ್ಟು ಹೆಚ್ಚು ಬಿಸಿನೀರನ್ನು ನಿಮ್ಮ ದೇಹಕ್ಕೆ ಹಾಕ್ಕೊಳ್ಳೋದು ಒಳ್ಳೆಯದಲ್ಲ, ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬಿಸಿ ಇದ್ದರೆ ತುಂಬ ಒಳ್ಳೆಯದು. ಈ ರೀತಿಯ ನೀರನ್ನು ಹಾಕ್ಕೊಂಡು ನಂತರ ಸ್ನಾನ ಮಾಡಿದರೆ ಈ ಒಂದು ತೊಂದರೆ ಏನಿದೆ ಇದನ್ನು ಉಪಶಮನವನ್ನು ಗೊಳಿಸ್ಬೋದು. ಬನ್ನಿ, ಇದನ್ನು ಈಗ ಒಂದು ಬಟ್ಟಲಿಗೆ ಹಾಕ್ಕೊಳ್ಳೋಣ. ಇದರಲ್ಲಿ ಉಪ್ಪಿನ ಅಂಶ ಎಲ್ಲ ಇರುತ್ತೆ, ಇದು ತುಂಬ ಉತ್ತಮವಾದಂತಹ ರಿಸಲ್ಟ್ಸನ್ನು ತಂದುಕೊಡುತ್ತೆ. ಈ ರೀತಿ ಸಿದ್ಧವಾದಂಥ ಈ ಒಂದು ತೈಲ ಏನಿದೆ ಇದನ್ನು ನಾವು ವರ್ಷಗಟ್ಟಲೆ ಶೇಖರಿಸಿ ಇಟ್ಕೊಳ್ಬೋದು, ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಆಯಿಲನ್ನು ನೀವು ಒಂದು ಡಬ್ಬದಲ್ಲಿ ಇಟ್ಕೊಂಡು ಇದನ್ನು ನೀವು ಸಂಪೂರ್ಣವಾಗಿ ಇವನ್ನು ಮಕ್ಕಳಿಗೆ ಕೂಡ ಮಸಾಜ್ ಮಾಡುವಾಗ ಈ ಥರದ ಎಣ್ಣೆಯನ್ನು ಮಾಡಿ ನೀವು ಚಿಕ್ಕ ಮಕ್ಕಳಿಗೆ ಮಸಾಜ್ ಮಾಡೋದ್ರಿಂದ ತುಂಬ ಉತ್ತಮ ರಿಸಲ್ಟ್ಸು, ಬಾಣಂತಿಯರಿಗೆ ತುಂಬ ಒಳ್ಳೆಯದು. ಮತ್ತು ಅದಲ್ಲದೆ ಏನು ಈ ರುಮ್ಯಾಟಿಸಮ್ ಫೀವರ್ ಬಂದಾಗ ನಾನು ಆ ಒಂದು ಮೊದಲೇ ಹಾಗೆ ಕಷಾಯವನ್ನು ಏನು ತೋರಿಸಿದೆ ಅದನ್ನು ಕೂಡ ನೀವು ಬಳಸಿ, ಮತ್ತು ಅದಲ್ಲದೆ ಈ ಒಂದು ತೈಲವನ್ನು ನೀವು ಬಳಸೋದ್ರಿಂದ ತುಂಬ ಉತ್ತಮ ರಿಸಲ್ಟ್ಸನ್ನು ನೀವು ಪಡಿಬೋದು. ಅದಲ್ಲದೆ ಆದಷ್ಟು ಇದನ್ನು ಎಣ್ಣೆನ ಹಚ್ಕೊಂಡ ನಂತರ ಸ್ವಲ್ಪ ಹೊರಗಡೆ ಎಳೆ ಬಿಸಿಲಿನಲ್ಲಿ ಬೆಳಿಗ್ಗೆ ಎಳೆ ಬಿಸಿಲಿನಲ್ಲಿ ನಿಂತ್ಕೊಳ್ಳೋದು ಇನ್ನೂ ಉತ್ತಮ ಅಂತೇಳಿ ಹೇಳ್ಬೋದು. ಆದಷ್ಟು ಕರಿದ ತಿಂಡಿಗಳನ್ನು, ಎಣ್ಣೆಯಲ್ಲಿ ಕರೆದಂಥ ತಿಂಡಿಗಳನ್ನು, ಮತ್ತು ಅದಲ್ಲದೆ ಹುಳಿ ಪದಾರ್ಥಗಳನ್ನು ಸ್ವಲ್ಪ ನೀವು ಕಡಿಮೆ ಮಾಡಬೇಕು. ಆದಷ್ಟು ಫ್ಯಾಟ್ ಇರುವಂಥ ಆಹಾರಗಳು, ಆಮೇಲೆ ಹೆಚ್ಚು ಸಿಹಿ ಪದಾರ್ಥಗಳನ್ನು, ಉಪ್ಪನ್ನು ನೀವು ಕಡಿಮೆ ಮಾಡಿಕೊಳ್ಬೇಕು. ನಾನು ಹೇಳಿದೆ ಈಗ ಇವತ್ತಿನ ಸಂಚಿಕೆಯಲ್ಲಿ ಈ ಒಂದು ಫೀವರ್ ಬಂದಾಗ ಯಾವ ರೀತಿ ನಾವಿರಬೇಕು, ಯಾವ ರೀತಿ ಇದಕ್ಕೆ ನಾವು ಪರಿಹಾರವನ್ನು ಕಂಡುಕೊಳ್ಬೇಕು ಅಂಥೇಳಿ. ವೀಕ್ಷಕರೇ, ಈಗ ಈ ಚಕ್ಕೆ, ಬೇವಿನ ಎಲೆ, ಬೇವಿನ ಎಣ್ಣೆ, ಉಪ್ಪು ಹಾಗೂ ಅರಿಶಿನದಿಂದ ಮಾಡಿದಂಥ ಈ ಒಂದು ತೈಲ ಏನಿದೆ, ಈ ರೊಮ್ಯಾಟಿಕ್ ಫೀವರ್ ಬಂದಾಗ ಯಾವ ರೀತಿಯ ಒಂದು ನರಗಳು ತಮ್ಮ ಶಕ್ತಿಯನ್ನು ಕಳ್ಕೊಂಡಿರ್ತವೆ ಅದನ್ನು ಪುನರ್ಚೇತನ ಮಾಡಲಿಕ್ಕೆ ಈ ಒಂದು ಎಣ್ಣೆ ಹೆಲ್ಪ್ ಆಗುತ್ತೆ ಅಂತೇಳಿ ಹೇಳ್ಬೋದು. ಇದನ್ನು ಮನೆಯಲ್ಲಿ ಪ್ರಯತ್ನಿಸಿ, ಇದರ ಪ್ರಯೋಗವನ್ನು ಮಾಡಿ ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ. ಹಾಗೆ ನೀವು ಮೊದಲೇ ಹೇಳಿದಾಗೆ ಬೇವಿನ ಎಣ್ಣೆ ಮತ್ತು ಬೇವಿನ ಎಲೆಗಳು ಎರಡನ್ನು ಹಾಕೋದ್ರಿಂದ ಈ ಒಂದು ತೈಲ ಏನಿದೆ ಅದಕ್ಕೆ ಲೈಫ್ ಜಾಸ್ತಿ ಸಿಗುತ್ತೆ, ಮತ್ತು ಒಂದು ಪರಿಣಾಮ ಕೂಡ ಹೆಚ್ಚಾಗಿರುತ್ತೆ. ಮತ್ತು ಅದಲ್ಲದೆ ಇದಕ್ಕೆ ನಾವು ಉಪ್ಪು ಹಾಕ್ತೀವಲ್ಲ, ಇದಕ್ಕೆ ಒಂದು ಆ ಎಣ್ಣೆಗೆ ಲೈಫನ್ನು ಕೊಡುತ್ತೆ, ಮತ್ತು ಆ ಸತ್ವಗಳು ಆ ಬೇವಿನ ಎಲೆಯನ್ನು ಇನ್ನೂ ಹೆಚ್ಚಾಗಿ ಸ್ಟ್ರಾಂಗ್ ಮಾಡುತ್ತೆ. ಮತ್ತು ಮಸಾಜ್ ಮಾಡಿದಾಗ ಸ್ವಲ್ಪ ಏನು ನಮ್ಗೆ ಅನಿಸ್ಬೋದು ಅರಿಶಿನ ಕಲ್ಲ, ಯಾಕಂದರೆ ನಾವು ಅರಿಶಿನವನ್ನು ಹಾಕಿದ್ದೀವಿ, ಬಟ್ ಇದರಿಂದ ನೀವು ಉತ್ತಮವಾದಂಥ ರಿಸಲ್ಟ್ಸನ್ನು ಪಡಿಬೋದು ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ರಿಮ್ಯಾಟಿಕ್ ಫೀವರ್ಗೆ ಮನೆ ಔಷಧ ಬೇಕಾಗಿರುವ ಸಾಮಗ್ರಿಗಳು ಬೇವಿನ ಎಣ್ಣೆ, ಬೇವಿನ ಎಲೆ, ಅರಿಶಿನ, ಉಪ್ಪು ಮತ್ತು ಚಕ್ಕೆ. ತಯಾರಿಸುವ ವಿಧಾನ: ಕಾಯಲಿಟ್ಟ ಪಾತ್ರೆಗೆ ಬೇವಿನ ಎಣ್ಣೆ, ಚಕ್ಕೆ, ಅರಿಶಿನ ಮತ್ತು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಸ್ಟೌವ್ ಆಫ್ ಮಾಡಿ ಬೇವಿನ ಎಲೆಯನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಬಟ್ಟಲಿಗೆ ಹಾಕಿಕೊಂಡರೆ ರ್ಯುಮ್ಯಾಟಿಕ್ ಫೀವರ್ಗೆ ಮನೆ ಔಷಧ ಸಿದ್ಧ.